ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಸರ್ಕಾರ ಮುಖ್ಯಮಂತ್ರಿಗಳು ಸ್ಪಷ್ಟ ನಿಲುವನ್ನ ಈಗಾಗಲೇ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಅನೌನ್ಸ್ ಮಾಡಿದ್ದಾರೆ. ಸರ್ಕಾರದ ನಿಲುವನ್ನ ನಾವು ಹೇಳಿದ್ದೀವಿ. ಲೋಕಾಯುಕ್ತಕ್ಕೆ ಕೊಡುವಂತದ್ದೇ ನಮ್ಮ ಬೆಂಬಲ ಇದೆ ಅನ್ನೋದನ್ನ ಮುಖ್ಯಮಂತ್ರಿ ನಾವೆಲ್ಲ ಹೇಳಿ ಅದಕ್ಕೆ ನಾವು ಮಡಿಕೇರಿ ಚಲೋದಲ್ಲಿ ಬಿಜೆಪಿ ಪ್ರತಿದಿನ ಸಿದ್ದರಾಮಯ್ಯನವರು ಹಿಂದೂ ಧರ್ಮದ ಅವಹೇಳನ ಮಾಡುವಂತದ್ದೇ ಅವ್ರ ಶಾಲೆ ಆಗುತ್ತೆ. ಒಂದ್ ಕಡೆ ಮಾಂಸಲ್ಲಿ ದೇವಸ್ಥಾನಕ್ಕೆ ಹೋಗ್ತೀರಿ, ಏನು ಮಾಂಸ ತಿನ್ಬಾರ್ದ? ಮಧ್ಯಾಹ್ನ ತಿಂದು ಸಂಜೆ ಹೋಗ್ಬಾರ್ದ? ರಾತ್ರಿ ತಿಂದು ಬೆಳಗ್ಗೆ ಹೋಗ್ಬಾರ್ದ? ಇಂಥದ್ದೆಲ್ಲ ಪ್ರಶ್ನೆಗಳನ್ನ ಹೇಳಿ ಒಂದು ಗೊಂದಲವನ್ನ ಉಂಟು ಮಾಡಿದ್ದಾರೆ. ಈಗ ಆಹಾರದ ಪದ್ಧತಿ ಏನಿದೆ ಅದು ಅವರವರ ಅವರವರೇ ಆಹಾರ ಪದ್ಧತಿ ಏನಿದೆ, ಆಹಾರ ಪದ್ಧತಿಯನ್ನು ಯಾರು ವಿರೋಧ ಮಾಡ್ತಾರೆ? ಆದರೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಮ್ಮ ಹಿಂದೂ ಪರಂಪರೆಯಲ್ಲಿ ಒಂದು ಸಂಸ್ಕೃತಿ ಇದೆ, ರೂಲ್ಸ್ ಇಲ್ಲ ಯಾವುದು. ಈಗ ಒಂದು ಮನೆ ಇರ್ತದೆ, ಒಂದು ಮನೆಯಲ್ಲಿ ಅಡುಗೆ ಮನೆ ಇರ್ತದೆ, ಅಡುಗೆ ಮನೆಯಲ್ಲಿ ಏನು ಮಾಡ್ಬೋದು ಅದನ್ನು ಮಾಡ್ಬೋದು, ಹಾಲಲ್ಲಿ ಏನು ಮಾಡ್ಬೋದು ಅದನ್ನು ಮಾಡ್ಬೋದು, ಬಚ್ಚಲ್ ಮನೆಯಲ್ಲಿ ಏನಿದೆ ಅದನ್ನ ಏನ್ ಬೇಕೋ ಅದನ್ನ ಮಾಡ್ಬೋದು. ಹಾಗೆ ಹಿಂದೂ ಸಂಪ್ರದಾಯದಲ್ಲಿ ಈ ತರ ಈಗ ಈ ತರ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಒಂದ್ ಸ್ವಲ್ಪ ಮಡಿ ಇರ್ಬೇಕು, ಮಾಂಸಾಹಾರ ಸೇವಿಸಬಾರ್ದು ಅವತ್ತಿಗೆ, ಸೇವಿಸಬಾರ್ದು ಅವತ್ತಿಗೆ. ಇದು ಮುಸ್ಲಿಂ ಸಮುದಾಯದಲ್ಲೂ ಇದೆ. ಅವರು ಏನು ಬಕ್ರೀದ್ ಸಂದರ್ಭದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲೆಲ್ಲ ಒಂದ್ ತಿಂಗಳು ಉಪವಾಸ ಇರ್ತದೆ, ಒಂದ್ ತಿಂಗಳು ಉಪವಾಸ ಇರ್ತದೆ. ರಂಜಾನ್ ಬಂದಾಗ ಒಂದ್ ತಿಂಗಳು ಉಪವಾಸ ಇರ್ತದೆ. ಅದ ಅವ್ರ ಪದ್ಧತಿ. ಅದನ್ನ ಸಿದ್ದರಾಮಯ್ಯನವ್ರು ಯಾಕೆ ಕೊಡ್ಸೇ ಮಾಡಲ್ಲ? ಆವಾಗ ಸಿದ್ದರಾಮಯ್ಯನವ್ರು ಹೇಳ್ಬೇಕು, ಏ ಮುಸ್ಲಿಮರು ಏನು ಉಪವಾಸ ಯಾಕೆ ಇರ್ತೀರಾ, ತಿನ್ನಿ, ನಿಮ್ಮ ಇದ್ರಲ್ಲಿ ಏರ್ಬೇಕು ತಿನ್ನಿ ಅಂತ ಹೇಳಿದ್ದಾರೆ. ಎಲ್ಲ ಮುಸ್ಲಿಮರಿಗೆ ಕ್ರಿಶ್ಚಿಯನ್ರು ಕೂಡ ಅವರದು ಒಂದು ಫುಟ್ಪ್ರೇಡೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವ್ರದೇ ಆದಂತ ಒಂದು ಧರ್ಮದ ನೀತಿ ನಿಯಮಗಳನ್ನ ಇದೆ, ಆ ನೀತಿ ನಿಯಮಗಳ ಪ್ರಕಾರ ಆ ಧರ್ಮಗಳನ್ನು ಮಾಡ್ತಾರೆ. ಸಿದ್ದರಾಮಯ್ಯನವ್ರಿಗೆ ಇವ್ಯಾವುದು ಬರಲ್ಲ. ಮುಸ್ಲಿಮರ ಬಗ್ಗೆ ಅವ್ರು ಮಾತಾಡಲ್ಲ. ಹಿಂದೂ ಧರ್ಮದಲ್ಲಿ ಪದೇ ಪದೇ ಒಂದ್ ರೀತಿ ಅವಹೇಳನ ಹೋದ್ರೆ ಏನಾಗ್ತದೆ, ಏನ್ ಮಾಡ್ತೀರಾ, ಹಂಗೆ ಎಲ್ಲಾ ಧರ್ಮಕ್ಕೂ ಹೇಳಿ ಬುದ್ಧಿವಾದ. ಇರೀ ಹಿಂದೂ ಧರ್ಮಕ್ಕೆ ಯಾಕೆ ಬುದ್ಧಿವಾದ ಹೇಳ್ತೀರಾ, ಎಲ್ಲಾ ಧರ್ಮಕ್ಕೂ ಹೇಳಿ ಬುದ್ಧಿವಾದ.